ಹಾಯ್ ಎಲ್ಲರಿಗೂ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ನನಗೆ ತುಂಬಾ ಡೈಲಿ ಕಮೆಂಟ್ಸ್ ಎಲ್ಲ ಬರ್ತಿತ್ತು, ಮತ್ತು ನಾನು ಟಿ ಟಿ ಟ್ರಾವೆಲರ್ ಮೋಡ್ನ ರಿವ್ಯೂ ಮಾಡಿದಾಗಲೂ ಕೂಡ ಆ ವಿಡಿಯೋದ ಕಮೆಂಟಲ್ಲಿ ಕೂಡ ತುಂಬ ನೋಡಿದ್ದೆ. ಬ್ರೋ, ಈ ಟಿ ಟಿ ಟ್ರಾವೆಲರ್ ಮೋಡ್ನ ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಒಳಗೆ ಹಾಕ್ಕೊಳ್ಳೋದು ಹೆಂಗೆ ಹೇಳುವರು ಅಂತಂದು ತುಂಬ ಜನ ನಮಗೆ ಕಮೆಂಟ್ ಹೊಡೆದಿದ್ರು. ಆಮೇಲೆ ಒಬ್ಬೊಬ್ಬರಿಗೆ ಪಾಸ್ವರ್ಡ್ ಹಾಕಿರಲಿಲ್ಲ, ಹಂಗೆ ಎಕ್ಸ್ಟ್ರಾಕ್ಟ್ ಮಾಡಿ ಹಂಗೆ ಹಾಕ್ಕೊಂಡು ನನಗೆ ತುಂಬ ಕಮೆಂಟ್ಸ್ ಎಲ್ಲ ಹೊಡೆದಿದ್ರು. ಸೊ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನೀವು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಮ್ಮ ಟಿ ಟಿ ಟ್ರಾವೆಲರ್ ಮೋಡ್ ಬಗ್ಗೆ, ಈ ಗೇಮ್ ಬಗ್ಗೆ ಎಲ್ಲ ಕೂಡ ಕ್ಲಿಯರ್ ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೇ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರಿ, ನೀವೆಲ್ಲ ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಕೆಳಗಡೆ ಇದೆಯಲ್ಲ ಅದು ಒತ್ತಿರಿ. ಆಮೇಲೆ ಪಕ್ಕದಲ್ಲಿರೋ ಗಂಟೆ ಇರುತ್ತಲ್ಲ ಒಂದು ಬೆಲ್ ಐಕನ್ನು, ಅದ್ರ ಮೇಲೆ ಒತ್ತಿರಿ, ಹಾಲಲ್ಲಿ ಅಂತ ಇಟ್ಕೊಳ್ಳಿ. ಯಾವುದೇ ವಿಡಿಯೋ ಹಾಕಿರೂ ಕೂಡ ಮೆಸೇಜ್ ಬರುತ್ತೆ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಈ ವಿಡಿಯೋಗೆ ಲೈಕ್ ಯಾರು ಮಾಡಿಲ್ಲ ಲೈಕ್ ಮಾಡಿರಿ ಫ್ರೆಂಡ್ಸ್. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀವು ಇವಾಗ ನಾನು ಗೇಮ್ ಪ್ಲೇನಲ್ಲಿ ತೋರಿಸ್ತಿದ್ದೀನಲ್ಲ, ಈ ರೀತಿ ನೀವು ಕೂಡ ನಿಮ್ಮ ಫೋನಲ್ಲಿ ಗೇಮ್ನ ಆಡಬೇಕು ಅಂತಂದರೆ ನಿಮಗೆ ಒಂದು ಗೇಮ್ನ ಅವಶ್ಯಕತೆ ಇದೆ. ಆ ಗೇಮ್ ಹೆಸರೇನಪ್ಪ ಅಂತಂದರೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತಂದು ಗೇಮ್ ಹೆಸರು. ಫಸ್ಟ್ ಟೈಮು ಬಸ್ ಇಡ್ ಬಗ್ಗೆ ಕೇಳ್ತಿದ್ದವರಿಗೆ ಇದು ಹೊಸ್ದಾಗಿ ಅನಿಸ್ಬೋದು, ಆದರೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ಆಡ್ತಿದ್ದವರಿಗೆ ಅದೇನು ಹೊಸ್ದಲ್ಲ. ಸೊ ನೀವು ಫಸ್ಟ್ ಟೈಮ್ ಮಾಡಬೇಕಪ್ಪ ಅಂತಂದರೆ ಪ್ಲೇ ಸ್ಟೋರಿಗೆ ಹೋಗಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಸರ್ಚ್ ಹೊಡೆದು ಫಸ್ಟ್ ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಗೇಮ್ನ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಆದರೂ ನೀವು ಗೇಮ್ನ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಗೇಮ್ ಡೌನ್ಲೋಡ್ ಮಾಡಿದ್ಮೇಲೆ ಹಂಗೆ ಟಿ ಟಿ ಬಂದ್ಬಿಡುತ್ತಾ? ಇಲ್ಲ ಗಾಯಸ್, ಟಿ ಟಿ ಆ ಗೇಮಲ್ಲಿ ಇರೋದಿಲ್ಲ, ನಾವು ಎಕ್ಸ್ಟ್ರಾ ಹಾಕೋಬೇಕಾಗತ್ತೆ ಟಿ ಟಿ ಮೋಡ್ನ. ಟಿ ಟಿ ಅಂದರೆ ನಮ್ಮ ಫಸ್ಟ್ ಟ್ರಾವೆಲರ್ ಮೋಡ್ನ ಹಾಕೋಬೇಕಾಗತ್ತೆ ಫ್ರೆಂಡ್ಸ್. ಅದನ್ನ ಹೆಂಗೆ ಹಾಕೋಣೋದು ಅಂತ ನಾನು ಮುಂದೆ ತಿಳಿಸಿರ್ತೀನಿ. ಇದು ಯಾವುದೇ ಆ್ಯಪಲ್ಲಿ ನಿಮಗೆ ಸಿಗೋದಿಲ್ಲ, ಈ ಟಿ ಟಿ ಮೋಡು ನಾವು ಎಕ್ಸ್ಟ್ರಾ ಆಗಿ ಹಾಕೋಬೇಕು. ಇದನ್ನು ಕ್ರಿಯೇಟ್ ಮಾಡಿದವರು ಕಾಮನ್ ಕ್ಲಬ್ ಅಂತಂದ್ರೆ, ಅವರ ಚಾನಲಲ್ಲಿ ಈ ಮೋಡ್ನ ರಿಲೀಸ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಲಿಂಕ್ಸ್ ಎಲ್ಲ ಅವೈಲೇಬಲ್ ಇರ್ತವೆ, ಅಲ್ಲಿಂದ ನಾವು ಡೌನ್ಲೋಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಫಸ್ಟ್ ಡೌನ್ಲೋಡ್ ಮಾಡಿಕೊಂಡು ಗೇಮ್ನ ಆಮೇಲೆ ಈ ವಿಡಿಯೋನ ನೋಡಿ ಫ್ರೆಂಡ್ಸ್. ಗೇಮ್ನ ಡೌನ್ಲೋಡ್ ಮಾಡಿದಿರಿ, ಇವಾಗ ಏನು ಮಾಡಬೇಕಪ್ಪ? ಈ ಟಿ ಟಿ ಮೋಡ್ನ ಡೌನ್ಲೋಡ್ ಮಾಡಬೇಕು. ಅದೇಗಪ್ಪ ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ, ಅಂದರೆ ನಾವು ನಿಮ್ಮ ಇವಾಗ ನೋಡ್ತಿದ್ದೀರಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಓಪನ್ ಮಾಡಿ, ಅಲ್ಲಿ ನಿಮಗೆ ಮೋಡ್ ಲಿಂಕ್ ಅಂತಂದು ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವಿಡಿಯೋ ಓಪನ್ ಆಗುತ್ತೆ. ಕಾಮನ್ ಕ್ಲಬ್ ಚಾನಲ್ ಅವ್ರದ್ದು ಈ ವಿಡಿಯೋ ಓಪನ್ ಆಗುತ್ತೆ. ಇದ್ಯಾವ ವಿಡಿಯೋನಪ್ಪ ಅಂತಂದರೆ ಈ ವಿಡಿಯೋ ಈ ಒಂದು ಟಿ ಟಿ ಟ್ರಾವೆಲರ್ ಮೋಡ್ನ ರಿಲೀಸ್ ಮಾಡಿದ್ರಲ್ಲ ಆ ವಿಡಿಯೋ. ಈ ವಿಡಿಯೋದ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಡೌನ್ಲೋಡ್ ಲಿಂಕ್ಸ್ ಎಲ್ಲ ಅವೈಲೇಬಲ್ ಆಗ್ತವೆ, ಅಂದರೆ ಈ ಒಂದು ಮೋಡ್ನ ಡೌನ್ಲೋಡ್ ಮಾಡೋದು ಕೂಡ ಇಲ್ಲಿಂದನೇ. ಸೊ ಈ ಒಂದು ವಿಡಿಯೋನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋನ ಓಪನ್ ಮಾಡಿದ್ಮೇಲೆ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಓಪನ್ ಮಾಡಬೇಕಾಗತ್ತೆ. ಅದೇಗಪ್ಪ ಅಂತಂದರೆ ಸಿಂಪಲ್ಲು, ಆ ವಿಡಿಯೋದ ಹೆಸರು ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಫಸ್ಟ್ ಟ್ರಾವೆಲರ್ ರಿಲೀಸ್ ಬಸ್ ಇಡು ಫಸ್ಟ್ ಎಕ್ಸ್ಟರ್ನಲ್ ರಿಫ್ಲೆಕ್ಷನ್ ಅಂತಿದೆಯಲ್ಲ, ಆ ಒಂದು ಯಾವುದೇ ಒಂದು ಮೋಡ್ ಆಗಲಿ ಆ ಒಂದು ವಿಡಿಯೋದ ಒಂದು ಹೆಸರು ಮೇಲೆ ಕ್ಲಿಕ್ ಮಾಡಿ, ಆ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನೀವೇನು ಮಾಡಿ ಆ ಹೆಸರು ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಓಪನ್ ಮಾಡಿ, ಅದಾದಮೇಲೆ ಕೆಳಗಡೆ ಚಿಕ್ಕದಾಗಿ ಮೋರ್ ಅಂತ ಇದೆಯಲ್ಲ, ಚಿಕ್ಕದಾಗಿ ಮೋರ್, ಆ ಮೋರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆ ಮೋರ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಡಿಸ್ಕ್ರಿಪ್ಷನ್ ಎಲ್ಲ ಓಪನ್ ಮಾಡಿಕೊಂಡು ಸ್ವಲ್ಪ ಎತ್ತಿ ಅಂದರೆ ಸ್ಕ್ರೋಲ್ ಡೌನ್ ಮಾಡ್ಕೊಂಬನ್ನಿ. ಇಲ್ಲಿ ನಿಮಗೆ ಎಲ್ಲ ಒಂದು ಲಿಂಕ್ಗಳು ಕೂಡ ಸಿಗ್ತವೆ. ಮೋಡ್ ಲಿಂಕು ಅಂದರೆ ಮೋಡ್ ಅಂತಂದರೆ ಈ ಗಾಡಿ ಲಿಂಕು, ಆಮೇಲೆ ನಿಮಗೆ ಲಿವರಿ ಲಿಂಕು ಅಂದರೆ ಪೇಂಟ್ ಲಿಂಕು ಎಲ್ಲ ಸಿಗ್ತವೆ. ಇಲ್ಲಿ ನೀವು ಏನು ಮಾಡೋಕಪ್ಪ, ಫಸ್ಟು ಮೋಡ್ನ ಡೌನ್ಲೋಡ್ ಮಾಡಬೇಕು. ಅಲ್ಲಿ ಮೋಡ್ ಲಿಂಕ್ ಅಂತ ಕೊಟ್ಟು ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ರಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಶೇರ್ ಮೋಡ್ಸ್ ವೆಬ್ಸೈಟ್ಗೆ ಇದು ಲಿಂಕ್ ಆಗುತ್ತೆ ಫ್ರೆಂಡ್ಸ್. ತುಂಬ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಶೇರ್ ಮೋಡ್ಸ್ಗೆ ಲಿಂಕ್ ಆದಮೇಲೆ ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತಂದು ಯೆಲ್ಲೋ ಕಲರಲ್ಲಿ ಅಂದರೆ ಹಳದಿ ಕಲರಲ್ಲಿ ಕಾಣಿಸ್ತಿರ್ಬೋದು. ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಟ್ ನನಗೆ ಒಂದು ಸತಿ ಎಕ್ಸಿಟ್ ಬಟನ್ ಕ್ಲಿಕ್ ಮಾಡಿ, ಒಂದೇ ಸತಿ, ಮತ್ತು ಎರಡೆರಡು ಸತಿ ಅಲ್ಲ, ಒಂದು ಸತಿ ಎಕ್ಸಿಟ್ ಬಟನ್ ಕ್ಲಿಕ್ ಮಾಡಿ. ಅದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಅಷ್ಟೇ ಒಂದು ಸತಿ ಕ್ಲಿಕ್ ಮಾಡಿ ಸ್ಟಾರ್ಟ್ ಡೌನ್ಲೋಡ್ ಮೇಲೆ, ಅದಾದಮೇಲೆ ಒಂದೇ ಸತಿ ಎಕ್ಸಿಟ್ ಬಟನ್ ಕ್ಲಿಕ್ ಮಾಡಿ. ಯಾಕೆ ಅಂತಂದರೆ ಈ ರೀತಿ ಯಾಕೆ ಹೇಳಿದೆ ಅಂತಂದರೆ ಅದು ಅಡ್ವರ್ಟೈಸ್ಮೆಂಟ್ ಕೂಡ ಬರ್ತವೆ. ಸೊ ನೀವು ಹಂಗೆ ಮಾಡಿದ್ಮೇಲೆ ಅದು ಆಟೋಮೆಟಿಕಲಿ ಡೌನ್ಲೋಡ್ ಆಗುತ್ತೆ, ನೀವೇನು ಮತ್ತೆ ಚೆಕ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ಇವಾಗ ಮೋಡನ್ನು ಡೌನ್ಲೋಡ್ ಮಾಡ್ಕೊಂಡ್ವಿ, ಮೋಡ್ ಅಂದರೆ ನಮ್ಮ ಟಿ ಟಿ ಗಾಡಿನ ಒಂದು ಫೈಲ್ನ ಡೌನ್ಲೋಡ್ ಮಾಡ್ಕೊಂಡ್ವಿ. ಇವಾಗ ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಒಳಗೆ ಅದನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಹಾಕೋದು ಹೆಂಗೆ ಅಂತ ತಿಳ್ಕೊಬೇಕಲ್ಲ, ಅದಕ್ಕೆ ಒಂದು ಆ್ಯಪ್ ಅವಶ್ಯಕತೆ ಇದೆ. ಆ ಆ್ಯಪ್ ಹೆಸರು ಝಡ್ ಆರ್ಚೀವರ್ ಅಂತಂದು ಆ್ಯಪ್. ಈ ಆ್ಯಪ್ ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ, ಇಲ್ಲಾಂದರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಗೇಮ್ ಲಿಂಕು ಈ ಝಡ್ಯಾಚರ್ ಆ್ಯಪ್ ಲಿಂಕು ಎಲ್ಲ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಇಲ್ಲಿ ಝಡ್ಯಾಚರ್ ಆ್ಯಪ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ.
ನೀವು ಫಸ್ಟ್ ಬಸ್ಸಿಡ್ ಗೇಮ್ನ ಡೌನ್ಲೋಡ್ ಮಾಡ್ಕೊಂಡ್ರಿ, ಆಮೇಲೆ ಈ ಒಂದು ಮೋಡ್ನ ಫೈಲ್ನ ಡೌನ್ಲೋಡ್ ಮಾಡ್ಕೊಂಡ್ರಿ, ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಝಡ್ಹೆಚ್ಆರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ ಫ್ರೆಂಡ್ಸ್. ಈ ಒಂದು ಆ್ಯಪ್ನ ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ಯೂಸ್ ಮಾಡ್ತೀರಿ ಗೊತ್ತಿರಲ್ಲ, ಈ ರೀತಿ ಬರುತ್ತೆ. ಇಲ್ಲಿ ನೀವು ಡೌನ್ಲೋಡ್ ಅನ್ನುವಂಥ ಒಂದು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಯಾಕೆಂದರೆ ಯಾವುದೇ ಒಂದು ಫೈಲ್ ಡೌನ್ಲೋಡ್ ಮಾಡಿದ್ರು ಕೂಡ ಡೌನ್ಲೋಡ್ ಫೋಲ್ಡ್ರಲ್ಲೇ ಇರೋದು. ಸೊ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ನೀವಿಲ್ಲಿ ಒಂದು ಫೈಲ್ನ ಹುಡುಕ್ಬೇಕಾಗುತ್ತೆ. ಆ ಫೈಲ್ ಹೆಸರು ATV2 ಅಂತಂದು ಫುಲ್ಲು ಬಿಗ್ ಲೆಟ್ರಲ್ಲಿ ಇರುತ್ತೆ. ಸೊ ನೀವಿಲ್ಲಿ ATV2.zip ಅಂತಿದೆಯಲ್ಲ, 8.7 MB ಅಷ್ಟೇ, ತುಂಬ ಸಣ್ಣ ಫೈಲು, ದೊಡ್ಡದೇನಲ್ಲ. ATV2.zip ಈ ಒಂದು ಫೈಲು ಝಿಪ್ ಫೈಲು, ಇದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಇದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಹೆಂಗುರು ಅಂತಂದರೆ, ಇದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ತುಂಬ ಸಿಂಪಲು. ಅದ್ರ ಮೇಲೆ ಸಿಂಪ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಝಿಪ್ ಫೈಲ್ ಇದೆಯಲ್ಲ ATV2.zip, ಆ ಝಿಪ್ ಫೈಲ್ ಮೇಲೆ ಸಿಂಪ್ಲಿ ಕ್ಲಿಕ್ ಮಾಡಿ, ಅಂದರೆ ಸುಮ್ಮನೆ ಹಿಂಗೆ ಟಚ್ ಮಾಡಿ. ಟಚ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಏರ್ ಅಂತ ಎರಡನೇ ಆಪ್ಷನ್ನೇ ಬರುತ್ತೆ. ಸೊ ಇಲ್ಲಿ ನೀವು ಎಕ್ಸ್ಟ್ರಾಕ್ಟ್ ಏರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿರೋದು ಮೇನ್ ಮ್ಯಾಟ್ರು, ಇಲ್ಲೇ ಇರೋದು ಮೇನ್ ಮ್ಯಾಟ್ರು. ಏನಪ್ಪ ಅಂತಂದರೆ ಪಾಸ್ವರ್ಡ್, ಪಾಸ್ವರ್ಡ್ ಎಲ್ಲಿರುತ್ತೆ ಗುರು? ಪಾಸ್ವರ್ಡು ಪಾಸ್ವರ್ಡು ಪಾಸ್ವರ್ಡ್ ಬೇಕೇ ಬೇಕು. ಇದನ್ನ ಹಾಕ್ಲಿಲ್ಲ ಅಂದರೆ ಈ ಮೋಡೇ ಬರೋಲ್ಲ, ನೀವು ಸುಮ್ಮನೆ ಹಾಕೊಂಡಿದ್ದು ವೇಸ್ಟ್ ಆಗುತ್ತೆ. ಸೊ ಪಾಸ್ವರ್ಡು, ಅವ್ರ ವೀಡಿಯೋ ನೀವು ಆಗಲೇ ಓಪನ್ ಮಾಡಿದ್ರಲ್ಲ, ಫಸ್ಟಿಗೆ ವೀಡಿಯೋ ಓಪನ್ ಮಾಡಿದ್ರಲ್ಲ, ಅವ್ರ ವೀಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಪಾಸ್ವರ್ಡ್ ಸಿಗುತ್ತೆ. ಸೊ ಪೂರ್ತಿ ವೀಡಿಯೋ ನೋಡಿ ನೀವು ಪಾಸ್ವರ್ಡ್ನ ಪಡ್ಕೋಬೇಕಾಗುತ್ತೆ. ನಾವು ವೀಡಿಯೋದಲ್ಲಿ ಹೇಳೋಂಗಿಲ್ಲ, ಸೊ ಹೇಳೋದಿಲ್ಲ. ಸೊ ಪೂರ್ತಿ ವೀಡಿಯೋ ನೋಡಿ ಪಾಸ್ವರ್ಡ್ನ ಪಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಹಾಕೊಂಡಿದ್ದೀನಿ. ನಾನು ಇಲ್ಲಿ ಆ ವೀಡಿಯೋನ ಪೂರ್ತಿ ನೋಡಿ ಪಾಸ್ವರ್ಡ್ ಸಿಕ್ತು, ಸೊ ಪಾಸ್ವರ್ಡ್ನ ಹಾಕಿದ್ದೀನಿ ಇಲ್ಲಿ. ನೀವು ಕೂಡ ಆ ಅವರು ಒಂದು ಕ್ರಿಯೇಟರ್ ಚಾನಲ್ನ ಪೂರ್ತಿ ವೀಡಿಯೋ ನೋಡಿ, ನೋಡಿದ್ಮೇಲೆ ನಿಮಗೆ ಪಾಸ್ವರ್ಡ್ ಸಿಗುತ್ತೆ. ಅದನ್ನ ತಂದಿಲ್ಲ ಹಾಕಿ, ಒಂದೇ ಒಂದು ಲೆಟ್ರನ್ನ ಜಾಸ್ತಿ ಕಮ್ಮಿ ಹಾಕಿದರೆ ಬರೋಲ್ಲ. ಸೊ ಕ್ಲೀನಾಗಿ ಪಾಸ್ವರ್ಡ್ ಹಾಕಿ ಓಕೆ ಕೊಡಿ. ಓಕೆ ಕೊಟ್ಟ ನಂತರ ATV2.busseed ಮೋಡ್ ಅಂತಿದೆಯಲ್ಲ, 32.40 MB ಇದು ಅದೇ ಹೆಸರಿನ ATV2.zip, ಅದು ATV2.busseed ಮೋಡ್ ಅಂತಂದು ಒಂದು ಹಾಳೆ ಮಡಚಿರೋ ಸಿಂಬಲಲ್ಲಿ ಒಂದು ಫೈಲ್ ಕ್ರಿಯೇಟ್ ಆಗಿದೆ. ಅದೇ ಒಂದು ಫೈಲ್ನ ಮೇಲ್ಗಡೆ ಆದರೂ ಕ್ರಿಯೇಟ್ ಆಗಿರುತ್ತೆ, ಇಲ್ಲ ಅಲ್ಲೆಲ್ಲಾದರೂ ಕೆಳಗಡೆ ಮೇಲ್ಗಡೆ ಇರುತ್ತೆ. ಸೊ ನೀವು ನೀಟಾಗಿ ಒಂದು ಪಾಸ್ವರ್ಡ್ನ ಹಾಕಿದ್ದೆ ಆದರೆ ಅದು 32.40 MB ಕ್ರಿಯೇಟ್ ಆಗಿರುತ್ತೆ. ನೀವು ಪಾಸ್ವರ್ಡ್ ನೆಟ್ಗೆ ಹಾಕಿಲ್ಲ ಅಂದರೆ ಅದೇನಾಗಿರುತ್ತೆ. ಸೊ ಆ ಫೈಲ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಳ್ಳಿ. ಲಾಂಗ್ ಪ್ರೆಸ್ ಅಂದರೆ ಒತ್ತಿಡ್ಕೊಂಡು ಅಲ್ಲಿ ಕಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಕಟ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಮೇಲ್ಗಡೆ ದೊಡ್ಡದಾಗಿ ಡೌನ್ಲೋಡ್ ಅಂತ ಕೂಡ ಕಾಣಿಸುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಡಿವೈಸ್ ಮೆಮೊರಿ ಅಂತ ಒಂದು ಆಪ್ಷನ್ ಬರುತ್ತೆ, ಡಿವೈಸ್ ಮೆಮೊರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಇಲ್ಲಿ ಬಸ್ಸೀಡ್ ಅಂತ ಒಂದು ಫೋಲ್ಡರ್ ಕಾಣಿಸುತ್ತೆ, BUSSID ಬಸ್ಸೀಡ್ ಅಂತಂದು, ಅದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ಒಂದು ಅಫಿಷಿಯಲ್ ಫೋಲ್ಡ್ರು. ಆ ಬಸ್ಸೀಡ್ ಅನ್ನೋ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಮೋಡ್ಸ್ ಅಂತ ಒಂದು ಫಸ್ಟ್ನೇ ಫೋಲ್ಡ್ರ್ ಕಾಣಿಸ್ತಿದೆಯಲ್ಲ, ಅದು ನಮ್ಮ ಯಾವುದೇ ಮೋಡ್ ಆದರೂ ಕೂಡ ಅಲ್ಲೇ ಇರುತ್ತೆ. ಸೊ ನೀವು ಮೋಡ್ಸ್ ಅನ್ನುವಂಥ ಒಂದು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವುದೇ ಮೋಡ್ಗಳು ಯಾವ್ಯಾವ ಮೋಡ್ ಹಾಕೊಂಡಿರ್ತಾರೆ ಎಲ್ಲ ಇಲ್ಲೇ ಇರ್ತವೆ. ನೀವು ಯಾವುದು ಹಾಕೊಂಡಿಲ್ಲ ಅಂದರೆ ಖಾಲಿ ಇರುತ್ತೆ, ಏನು ಇರೋಲ್ಲ. ಇಲ್ಲಿ ಇಲ್ಲಿ ನಾನು ತುಂಬ ಮೋಡ್ಸ್ ಎಲ್ಲ ಹಾಕೊಂಡಿದ್ದೀನಿ. ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಅಂದರೆ ಇಲ್ಲಿ ಕೆಳಗಡೆಗೆ ಹಸಿರು ಕಲರಿಂದ ಒಂದು ಗುಳ್ಳೆ ಥರ ಸಿಂಬಲ್ ಇದೆಯಲ್ಲ, ಆ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಆ ಹಸಿರು ಕಲರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದು ನಿಮಗೆ ಆಟೋಮೆಟಿಕಲಿ ಅಲ್ಲಿ ಪೇಸ್ಟ್ ಆಗೋಗುತ್ತೆ. ನಾನು ಆಲ್ರೆಡಿ ಹಾಕಿರೋದ್ರಿಂದ ಈ ರೀತಿ ಬಂತಷ್ಟೇ. ಸೊ ಇಲ್ಲಿ ಪೇಸ್ಟ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ATV2.busseed ಮೋಡ್ ಅಂತಂದು ಒಂದು ಫೋಲ್ಡರ್ ಒಂದು ಫೈಲು ಇಲ್ಲಿ ಬಂದು ಅಟ್ಯಾಚ್ ಆಗಿದೆ. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿ ನಾನು ಹೇಳ್ಕೊಟ್ಟಿದ್ದೇನೆ. ಸೊ ಇವಾಗ ನಾವು ಮೋಡ್ಸ್ನೇನ ಆಡ್ಕೊಂಡ್ವಿ ಫ್ರೆಂಡ್ಸ್ ನಮ್ಮ ಬಸ್ಸೀಡ್ ಗೇಮ್ಗೆ. ಇವಾಗ ನಾವೇನು ಮಾಡ್ಬೇಕಪ್ಪ, ಈ ಒಂದು ಮೋಡ್ನ ಹಾಕೊಂಡ್ರೆ ಆತ. ಇವಾಗ ಮೋಡ್ ಹಾಕಂದ್ಮೇಲೆ ನಾವು ಲಿವರಿ ಡೌನ್ಲೋಡ್ ಮಾಡ್ಬೇಕು ತಾನೆ. ಲಿವರಿ ಅಂದರೆ ಪೇಂಟ್ ಆಡ್ಬೇಕು ತಾನೆ, ಅದಕ್ಕೆ ಪೇಂಟು. ಆ ಪೇಂಟ್ ಅಂದರೆ ಅದಕ್ಕೆ ಲಿವರಿ ಅಂತ ಕರಿತೀವಿ. ಸೊ ಲಿವರಿನ ಡೌನ್ಲೋಡ್ ಮಾಡ್ಬೇಕು ಅಂತಂದರೆ ಅದೇ ವೀಡಿಯೋನೇ ಸೇಮ್ ಅವ್ರ ಕಾಮನ್ ಕ್ಲಬ್ನ ಒಂದು ಮೋಡ್ನ ರಿಲೀಸ್ ವೀಡಿಯೋ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಅದೇ ಸೇಮ್ ಪ್ರೊಸೀಜರ್, ಅದೇ ಒಂದು ಡಿಸ್ಕ್ರಿಪ್ಷನ್ ಓಪನ್ ಮಾಡಿ, ಆ ಹೆಸರು ಮೇಲೆ ಕ್ಲಿಕ್ ಮಾಡಿ, ಆ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ, ಕೆಳಗಡೆ ಮೋರ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮಗೆ ಮೂರು ಲಿವರಿಗಳು ಸಿಗ್ತವೆ, ಕಾಮನ್ ಕ್ಲಬ್ ವೈಟ್ ಬ್ಲೂ ಲಿವರಿ, ಕಾಮನ್ ಕ್ಲಬ್ ಅಫಿಷಿಯಲ್ ಲಿವರಿ, ಮೋಸ್ಟ್ ವಾಂಟೆಡ್ ಲಿವರಿ ಅಂತ ಮೂರು ಸಿಗ್ತವೆ. ನಿಮ್ಗೆ ಯಾವ್ದು ಬೇಕಾದ್ರೂ ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು, ಎಲ್ಲ ಸೇಮು. ಸೊ ನಾನಿಲ್ಲಿ ಮೋಸ್ಟ್ ವಾಂಟೆಡ್ ಲಿವರಿ ಅಂತಿದೆಯಲ್ಲ, ಒಂಥರ ಚೆನ್ನಾಗಿದೆ, ಅದು ರೆಡ್ ಕಲರ್ ಲಿವರಿ. ಸೊ ಅದನ್ನು ಡೌನ್ಲೋಡ್ ಮಾಡ್ತೀನಿ. ಇಲ್ಲಿ ಮೋಸ್ಟ್ ವಾಂಟೆಡ್ ಲಿವರಿ ಕೆಳಗಡೆ ಲಿಂಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸೇಮ್ ಶೇರ್ ಮೋಡ್ಸ್ ವೆಬ್ಸೈಟ್ಗೆ ಲಿಂಕ್ ಆಗುತ್ತೆ. ಅದು ಇದೇ ರೀತಿಯೇ ನೀವು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಡೌನ್ಲೋಡ್ ಲಿಂಕು ಅದೇ ಸೇಮ್ ಆಗಲೇ ಬಂತಲ್ಲ, ಅದೇ ರೀತಿಯೇ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಅದೇ ರೀತಿಯೇ ಒಂದ್ಸತಿ ಎಕ್ಸಿಟ್ ಬಿಡೋ ಕ್ಲಿಕ್ ಮಾಡಿ. ಅದಾದಮೇಲೆ ಒಂದು 3-4 ಸೆಕೆಂಡ್ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ಮೇಲೆ ಮತ್ತೆ ನಿಮಗೆ ರೀಕನೆಕ್ಟ್ ಆಗುತ್ತೆ ಬೇರೆ ಪೇಜ್ಗೆ. ಅದಾದಮೇಲೆ ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಬರುತ್ತೆ. ಸ್ಟಾರ್ಟ್ ಡೌನ್ಲೋಡ್ ಅಂತ ಬಂದಮೇಲೆ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಒಂದೇ ಸತಿ ಪಟ್ಟನ ಎಕ್ಸಿಟ್ ಬಟನ್ ಕ್ಲಿಕ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲು. ಆ ಲಿವರಿನ ಮತ್ತೇನು ಎಕ್ಸ್ಟ್ರಾಕ್ಟ್ ಮಾಡುವಂಥ ಅವಶ್ಯಕತೆನೇ ಇಲ್ಲ ಈ ಒಂದು ಮೋಡಿನ ಲಿವರಿಗೆ. ಸೊ ಇವಾಗ ಲಿವರಿನ ಡೌನ್ಲೋಡ್ ಮಾಡಿದ್ವಿ, ಇದನ್ನೇ ಅಪ್ಲೈ ಮಾಡೋದಂಗೆ ನಮ್ಮ ಗೇಮ್ ಒಳಗೆ ನಮ್ಮ ಮೋಡ್ನ ಹಾಕೊಳ್ಳೋದಂಗೆ ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್.
ಸ್ನೇಹಿತರೆ, ನೀವು ಇವಾಗ ಮೋಡ್ನ ಡೌನ್ಲೋಡ್ ಮಾಡಿ ನಮ್ಮ ಗೇಮ್ ಒಳಗೆ ಇನ್ಸ್ಟಾಲ್ ಮಾಡಿದ್ದೀರಿ ZHR ಆ್ಯಪ್ನ ಮೂಲಕ, ಮತ್ತು ನೀವು ಲಿವರಿನ ಕೂಡ ಡೌನ್ಲೋಡ್ ಮಾಡಿದ್ದೀರಿ. ಇವಾಗ ನಮ್ಮ ಗೇಮಲ್ಲಿ ನಾವು ನಮ್ಮ ಮೋಡ್ನ ತಗೊಳ್ಳೋದು ಹೆಂಗೆ, ನಿಮಗೆ ಫಸ್ಟಿಗೆ ಡಿಫಾಲ್ಟಾಗಿ ಒಂದು ಬಸ್ ಕೊಟ್ಟಿರ್ತಾರೆ ಅದೇ ಇರೋದು. ಸೊ ಇವಾಗ ನಾನಿಲ್ಲಿ ಗೇಮ್ನ ಓಪನ್ ಮಾಡಿದ್ದೀನಿ. ಇವಾಗ ನಿಮಗೆ ಮೋಡ್ ಹಾಕೊಳ್ಳೋ ಆಪ್ಷನ್, ಇಲ್ಲಿ ಗ್ಯಾರೇಜ್ ಅಂತ ಒಂದು ಆಪ್ಷನ್ ಬರುತ್ತಲ್ಲ ಲೆಫ್ಟ್ ಸೈಡಲ್ಲಿ, ಗ್ಯಾರೇಜ್ ಅನ್ನುವಂಥ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಆ ಗ್ಯಾರೇಜ್ ಅನ್ನೋವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೀವು, ಯಾಕೆಂತಂದರೆ ಯಾವುದೇ ಮೋಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಾದರೂ ಅಲ್ಲೇ ನಮಗೆ ಆಪ್ಷನ್ ಸಿಗೋದು. ಸೊ ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಗ್ಯಾರೇಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಷ್ಟೆಲ್ಲ ಆಪ್ಷನ್ಸ್ ಬರ್ತವೆ. ಇಲ್ಲಿ ನಾವು ಮೋಡ್ ಹೆಂಗೆ ಸೆಲೆಕ್ಟ್ ಮಾಡೋದು, ಆ ಕಡೆ ಈ ಕಡೆ ಎರಡು ಆರೋ ಮಾರ್ಕ್ಗಳು ಕಾಣಿಸ್ತಿದ್ದಾವಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಒಂದು ಎರಡು ಮೂರು ನಾಲ್ಕು ಸತಿ ಕ್ಲಿಕ್ ಮಾಡಿ ಅದು ಬಂದುಬಿಡುತ್ತೆ. ನನಗೆ ಇಲ್ಲಿ ಒಂದು ಸತಿ ಕ್ಲಿಕ್ ಮಾಡಿದೆ ಬಂತು ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ದೀರಲ್ಲ ಒಂದು ಟಿ ಟಿ ಗಾಡಿ ಬಂದಿದೆ ಫ್ರೆಂಡ್ಸ್, ಇದು ನಾವು ಡೌನ್ಲೋಡ್ ಮಾಡಿರುವಂಥ ಒಂದು ಟಿ ಟಿ ವ್ಯಾನು ಬಂದಿದೆ ಇಲ್ಲಿ. ಇದಕ್ಕೆ ಪೇಂಟ್ ಗೇಂಟ್ ಏನೂ ಇಲ್ಲ, ನಾವು ಪೇಂಟ್ನ ಅಪ್ಲೈ ಮಾಡಬೇಕಾಗುತ್ತೆ. ಡೌನ್ಲೋಡ್ ಮಾಡಿದ್ವಲ್ಲ ಲಿವರಿ, ಅದನ್ನು ಯೂಸ್ ಮಾಡಿ ಯೂಸ್ ಅಂತ ಒತ್ತಿ ಅದಾದಮೇಲೆ ಇದು ಪೇಂಟ್ ಹೊಡೆಯೋ ಸಿಂಬಲ್ಲು ಅಲ್ಲಿ ಮೇಲ್ಗಡೆ ಇದೆಯಲ್ಲ, ಅಲ್ಲಿ ಮೇಲ್ಗಡೆ ಪೇಂಟ್ ಸಿಂಬಲ್ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬ್ರೌಸ್ ಲಿವರಿ ಅಂತ ಬರುತ್ತೆ, ಆ ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೀವು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡಿವೈಸ್ ಗ್ಯಾಲ್ರಿ ಅಂತ ಇದೆಯಲ್ಲ, ಆ ಡಿವೈಸ್ ಗ್ಯಾಲ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ನಿಮ್ಮ ಫೋನ್ನ ಒಂದು ಗ್ಯಾಲ್ರಿ ಓಪನ್ ಆಗುತ್ತೆ. ಆ ಗ್ಯಾಲ್ರಿಯಲ್ಲಿ ನೀವು ಡೌನ್ಲೋಡ್ ಮಾಡಿರುವಂಥ ಎಲ್ಲ ಫೋಟೋಸ್ ಫೈಲ್ಸ್ ಎಲ್ಲ ಇರ್ತವೆ. ಸೊ ಇಲ್ಲಿ ನಿಮಗೆ ಫಸ್ಟಿಗೆ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್, ಈ ಒಂದು ಗಾಡಿಯ ಲಿವರಿ, ಆ ಲಿವರಿ ಒಂದು ಫೈಲು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ನೀವು. ಇಲ್ಲಿ ನೋಡ್ತಿದ್ದೀರಲ್ಲ ಈ ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ಮೇಲೆ ಅದು ಅಪ್ಲೈ ಆಗುತ್ತೆ. ಒಂದೊಂದು ಟೈಮ್ ಅಪ್ಲೈ ಆಗಲ್ಲ ಫ್ರೆಂಡ್ಸ್, ಯಾಕೆಂತಂದರೆ ಅದು ಒಂದೇ ಸತಿ ಅಪ್ಲೈ ಆಗಲ್ಲ, ನೀವು ಕಮ್ಮಿ ಅಂದರೆ ಒಂದು 8 ಸತಿ ಟ್ರೈ ಮಾಡಿ ಇದೇ ರೀತಿ ಅಪ್ಲೈ ಆಗುತ್ತೆ. ನನಗೆ ಒಂದು ಸತಿ ಆಯಿತು ಅಷ್ಟೇ. ಸೊ ಈ ರೀತಿ ಒಂದು ಸತಿ ಆಗಲಿಲ್ಲ ಅಂದರೆ ಇನ್ನೊಂದು ಸತಿ ಟ್ರೈ ಮಾಡಿ ಅಪ್ಲೈ ಆಗುತ್ತೆ. ಇವಾಗ ಲಿವರಿ ಏನೋ ಬಂತು, ಇದನ್ನು ಅಪ್ಲೈ ಮಾಡೋದು ಹೆಂಗೆ ಅಂದರೆ ಅದನ್ನು ಫಿಕ್ಸ್ ಮಾಡೋದು ಹೆಂಗೆ ಅಂತಂದರೆ, ಲೆಫ್ಟ್ ಸೈಡಲ್ಲಿ ನಿಮಗೆ ಪಿಂಕ್ ಕಲರಲ್ಲಿ ಅಥವಾ ಹಸಿರು ಕಲರಲ್ಲಿ ಗ್ರೀನ್ ಕಲರಲ್ಲಿ ಅಪ್ಲೈ ಅಂತ ಬಂದಿರುತ್ತೆ. ಆ ಅಪ್ಲೈ ಅನ್ನುವಂಥ ಒಂದು ಏನು ಟ್ಯಾಬ್ ಇರುತ್ತೆ, ಆ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಕಾಯಿನ್ಸು ನಿಮ್ಮ ಹತ್ರ ಏನಾದರೂ ಇದ್ದರೆ, 1000 ರೂಪಾಯಿ ಕಾಯಿನ್ಸು, 15,000 ರೂಪಾಯಿ ಕಾಯಿನ್ಸ್ ಇದ್ದರೆ ಯೂಸ್ ಮನಿ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ಫ್ರೀ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ಕಾಯಿನ್ಸ್ ಇದ್ದಾವೆ, ಸೊ ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನಾನು ಯೂಸ್ ಮನಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದು ಅಪ್ಲೈ ಆಯಿತು. ಸೊ ಇಷ್ಟೇ ಫ್ರೆಂಡ್ಸ್, ನಮ್ಮ ಟಿ ಟಿ ಗಾಡಿನ ಹಾಕ್ಕೊಳ್ಳೋದು ಹೆಂಗೆ ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಒಳಗೆ ಅಂತ ಹೇಳಿದೆ. ಇವಾಗ ನಾನು ಹೇಳೋದು ಏನಪ್ಪ ಅಂತಂದರೆ, ಈ ಒಂದು ಟಿ ಟಿ ಗಾಡಿನ ಹಾಕಬೇಕಂದ್ರೆ ನೀವು ಏನೇನು ತಪ್ಪು ಮಾಡ್ತೀರಾ ಅಂತ ಹೇಳ್ತೀನಿ. ಇದನ್ನು ನೀವು ನೀಟಾಗಿ ಕೇಳಿಸ್ಕೊಳ್ಳಿ. ನೀವೇನಾದರೂ ಬರಲಿಲ್ಲ ಅಂತಂದರೆ ಇದನ್ನೆಲ್ಲ ನೀವು ಫಸ್ಟ್ ಕರೆಕ್ಟಾಗಿ ಮಾಡಿದ್ರಂಗೆ ತಿಳ್ಕೊಳ್ಳಿ. ಸೊ ಆಮೇಲೆ ನೀವು ವಿಮರ್ಶೆ ಮಾಡ್ಕೋಬೋದು ನೀವು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಹೆಂಗಂತಂದು. ಸೊ ಫ್ರೆಂಡ್ಸ್, ನೀವು ಫಸ್ಟ್ ಮಾಡೋ ತಪ್ಪೇನಪ್ಪ ಅಂತಂದರೆ, ನೀವು ಮಾಡೋಂಥ ತಪ್ಪೇನಪ್ಪ ಅಂತಂದರೆ, ನೀವು ಮೋಡ್ನ ಡೌನ್ಲೋಡ್ ಪೂರ್ತಿ ಮಾಡದೇ ಇರೋದು. ಮೋಡು 8 MB ಐತೆ ಅಂತಂದರೆ, ನೀವು ನಿಮ್ಮ ಫೋನಲ್ಲಿ ಪೂರ್ತಿ ಡೌನ್ಲೋಡ್ ಆಗಿತ್ತೆ ಹಂಗೆ ಫಸ್ಟ್ ನೋಡ್ಕೋಬೇಕು. ಪೂರ್ತಿ ಡೌನ್ಲೋಡ್ ಆಗಿಲ್ಲ ಅಂತಂದರೆ ಬರೋಲ್ಲ, ನೀವು ಪೂರ್ತಿ ಡೌನ್ಲೋಡ್ ಆಯ್ತು ಹಂಗೆ ನೋಡ್ಕೋಬೇಕು. ಸೊ ಇದು ಫಸ್ಟ್ನೇ ಪಾಯಿಂಟು. ಅದಾದಮೇಲೆ ಫ್ರೆಂಡ್ಸ್, ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ಮೋಡ್ನೇನ ಡೌನ್ಲೋಡ್ ಮಾಡಿರ್ತೀರ, ಅದಾದಮೇಲೆ ನೀವು ಲಿವರಿನ ಕ್ಲೀನಾಗಿ ಅಪ್ಲೈ ಮಾಡಬೇಕು. ಲಿವರಿ ಅಪ್ಲೈ ಮಾಡಬೇಕಂದ್ರೆ ಅದು ಒಂದು ಸತಿ ಬರಲಿಲ್ಲ ಅಂದರೆ ಇನ್ನೊಂದು ಸತಿ ಬರಲಿಲ್ಲ ಅಂದರೆ ಇನ್ನೊಂದು ಸತಿ ಟ್ರೈ ಮಾಡಬೇಕಾಗುತ್ತೆ. ಆ ಲಿವರಿ ಅಪ್ಲೈ ಒಂದೊಂದು ಸತಿ ಆಗಲ್ಲ, ಒಂದೊಂದು ಸತಿ ಆಗುತ್ತೆ, ಒಂದೊಂದು ಸತಿ 10 ಸತಿ ಗಟ್ಟಲೆ ಟ್ರೈ ಮಾಡಬೇಕಾಗುತ್ತೆ. ಸೊ ಅದು ಅಪ್ಲೈ ಆಗೋವರೆಗೂ ಬಿಡಬೇಡ್ರಿ, ಅಪ್ಲೈ ಮಾಡಿರಿ. ಆಮೇಲೆ ಫ್ರೆಂಡ್ಸ್, ನೀವು ಇನ್ನೊಂದು ಮಾಡುವಂಥ ತಪ್ಪೇನಪ್ಪ ಅಂತಂದರೆ, ಪಾಸ್ವರ್ಡ್. ಇದು ತುಂಬ ಮುಖ್ಯ. ಪಾಸ್ವರ್ಡು ನೀಟಾಗಿ ಹುಡುಕ್ಬೇಕಾಗುತ್ತೆ. ಪಾಸ್ವರ್ಡು ಅವ್ರ ವೀಡಿಯೋನ ಪೂರ್ತಿ ನೋಡಿದರೆ 100% ಸಿಗುತ್ತೆ. ಸೊ ಪಾಸ್ವರ್ಡ್ನ ವೀಡಿಯೋ ಪೂರ್ತಿ ನೋಡಿ ಪಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ಪಾಸ್ವರ್ಡ್ನ ನೋಡಿರ್ತೀರ ಅವ್ರ ಚಾನಲಲ್ಲಿ. ಪಾಸ್ವರ್ಡ್ ನೋಡಿದ್ಮೇಲೆ ನಿಮಗೆ ಒಬ್ಬೊಬ್ಬರು ಅದನ್ನ ಸ್ಮಾಲ್ ಲೆಟ್ರಲ್ಲಿ ಹಾಕೋದು ಮತ್ತು ಒಂದೊಂದ್ಸತಿ ಸ್ಪೇಸ್ ಕೊಡೋದು ಅದನ್ನೆಲ್ಲ ಮಾಡೋಂಗಿಲ್ಲ. ಅವ್ರ ಚಾನಲ್ ವೀಡಿಯೋದಲ್ಲಿ ಹೆಂಗೆ ತೋರಿಸ್ತಾರೆ, ಸೇಮ್ ಡಿಟ್ಟೋ ಪಾಸ್ವರ್ಡ್ ಹಾಕ್ಬೇಕಾಗತ್ತೆ. ಒಂದೇ ಒಂದು ಅಕ್ಷರ ತಪ್ಪು ಹಾಕಿರೋ ಕೂಡ ಅದು ಪಾಸ್ವರ್ಡ್ ವರ್ಕ್ ಆಗೋದಿಲ್ಲ, ನಿಮ್ಮ ಮೋಡ್ ವರ್ಕ್ ಆಗೋದಿಲ್ಲ. ಸೊ ನೀವು ಒಂದು ಸತಿ ಬರಲಿಲ್ಲ ಅಂದರೆ ಇನ್ನೊಂದು ಸತಿ ಟ್ರೈ ಮಾಡಿ, ಇನ್ನೊಂದು ಸತಿ ಬರಲಿಲ್ಲ ಅಂದರೆ ಇನ್ನೊಂದು ಸತಿ ಟ್ರೈ ಮಾಡಿ. ನೀವು ಕರೆಕ್ಟಾಗಿ ಹಾಕಿದ್ರಿ ಅಂದರೆ 100% ಬಂದೇ ಬರುತ್ತೆ. ಮತ್ತು ಫ್ರೆಂಡ್ಸ್, ನೀವು ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಅದೇನಾದರೂ 0 MB ಆಗಿತ್ತು ಅಂತಂದರೆ, 0 MB ಆಗಿ ಎಕ್ಸ್ಟ್ರಾಕ್ಟ್ ಆಯಿತು ಅಂತಂದರೆ ನಿಮಗೆ ಆ ಒಂದು ಮೋಡ ವರ್ಕ್ ಆಗೋದಿಲ್ಲ, ಅದು ಕರೆಕ್ಟಾಗಿ ಎಕ್ಸ್ಟ್ರಾಕ್ಟ್ ಆಗಿಲ್ಲ ಅಂತ ನೀವು ತಿಳ್ಕೋಬೇಕು. ಅದೇನಾದರೂ ಒಂದು ಜಾಸ್ತಿ MB ಆಗಿ ಕ್ರಿಯೇಟ್ ಆಯಿತು ಫೈಲು, ವೈಟ್ ಕಲರ್ ಹಾಳೆ ಮಾಡ್ತಿರೋ ಫೈಲು ಅಂತಂದರೆ, ಅದು 100% ವರ್ಕ್ ಆಗುತ್ತೆ. ನೀವು ಆರಾಮಾಗಿ ಕಟ್ ಮಾಡಿ ಬಸ್ ಇಡೋಂಥ ಫೋಲ್ಡ್ರೊಳಗೆ ಪೇಸ್ಟ್ ಮಾಡಬಹುದು ಫ್ರೆಂಡ್ಸ್. ನಾನು ನಿಮಗೆ ತಿಳಿಸ್ಕೊಟ್ಟಿರೋದು ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಅದು ಇದು ಗೇಮ್ ಒಳಗೆ ಈ ರೀತಿ ಹಾಕ್ಕೊಳ್ಳೋಂಥ ಆಪ್ಷನ್ಸ್ ಇಲ್ಲ ಅಂದರೆ, ಆಪ್ಷನ್ಸ್ ಅಂದರೆ ಎಲ್ಲರೂ ಈ ರೀತಿ ಹಾಕ್ಕೊಳ್ಳೋದನ್ನ ಹೇಳ್ಕೊಡಲ್ಲ, ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ಕೊಡ್ತಾರೆ. ನಾನು ನಿಮಗೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್.
ಇದಕ್ಕೆ ಈ ರೀತಿ ಒಂದು ಮೋಡ್ನ ಇನ್ಸ್ಟಾಲ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ ಅಂತಂದರೆ, ನಿಮಗೆ ಮೊದಲು ಫೈಲ್ ಮ್ಯಾನೇಜರು ಓಪನ್ ಆಗ್ತಿರಲಿಲ್ಲ. ಗೇಮ್ ಒಳಗೆ ಹೋಗಿ ಅಲ್ಲಿ ಮೋಡ್ ಅಂತ ಒತ್ತಿ, ಇಂಪೋರ್ಟ್ ಅಂತ ಒತ್ತಿ, ಅಲ್ಲಿ ಫೈಲ್ ಮ್ಯಾನೇಜರ್ ಓಪನ್ ಮಾಡಿ ಅಲ್ಲಿ ಡೌನ್ಲೋಡ್ ಫೋಲ್ಡ್ರಿಗೆ ಹೋಗಿ ನಾವು ಹಾಕೋಬೇಕಾಯಿತು. ಆದರೆ P3.7 ಅಪ್ಡೇಟಲ್ಲಿ ನಿಮಗೆ ಫೈಲ್ ಮ್ಯಾನೇಜರ್ ಓಪನ್ ಆಗಲ್ಲ. ಸೊ ಒಬ್ಬೊಬ್ರಿಗೆ ಓಪನ್ ಆಗುತ್ತೆ, ಒಬ್ಬೊಬ್ರಿಗೆ ಓಪನ್ ಆಗಲ್ಲ. ಸೊ ಎಲ್ಲರಿಗೂ ಒಂದೇ ಇರಲಿ ಅಂತಂದು ಈ ರೀತಿ ತುಂಬ ಈಸಿಯಾಗಿ ZHR ಆ್ಯಪಲ್ಲಿ ಕಟ್ ಮಾಡಿ ಬಸ್ಸಿಡು, ಮೋಡ್ಸು, ಆ ಫೋಲ್ಡ್ರೆಲ್ಲ ಪೇಸ್ಟ್ ಮಾಡಿದರೆ ತುಂಬ ಈಸಿ ಆಗುತ್ತೆ ಅಂತಂದು ಈ ರೀತಿ ಹೇಳ್ಕೊಟ್ಟೆ. ಫ್ರೆಂಡ್ಸ್, ನೀವು ಕರೆಕ್ಟಾಗಿ ಮಂದಟ್ ಮಾಡ್ಕೋಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ, ಫಸ್ಟು ಆ ಮೋಡ್ ಕರೆಕ್ಟಾಗಿ ಫುಲ್ ಡೌನ್ಲೋಡ್ ಆಗುತ್ತೆ ಹಂಗೆ ನೋಡ್ಕೊಳ್ರಿ. ಆಮೇಲೆ ಪಾಸ್ವರ್ಡ್ ಕರೆಕ್ಟಾಗಿ ಹಾಕ್ರಿ. ಆಮೇಲೆ ನೀವು ಆ ಲಿವರಿನ ಕರೆಕ್ಟಾಗಿ ಅಪ್ಲೈ ಮಾಡಿರಿ, ಗೇಮ್ ಒಳಗೆ ಇರುತ್ತೆ ಆ ಮೋಡ್. ಸೊ ಇಷ್ಟೆಲ್ಲ ಮಾಡಿರಿ. ಇದ್ರ ಮೇಲೂ ಬರಲಿಲ್ಲ ಗುರು, ಇದ್ರ ಮೇಲೂ ಬರಲಿಲ್ಲ, ಪಾಸ್ವರ್ಡ್ನ ಹಾಕಿನಿ ಅಂದರೂ ಬರಲಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರಿ, ನಾನು ಎನಿ ಟೈಮ್ ಹೇಳೋಕ್ಕೆ ರೆಡಿ ಇರ್ತೀನಿ. ಇನ್ಸ್ಟಾಗ್ರಾಮ್ ಐ ಡಿ ಕ್ರೇಜಿ ಗೇಮಿಂಗ್ ಕನ್ನಡ KA16 ಅಂತಂದು ಸರ್ಚ್ ಹೊಡಿ ಸಿಗುತ್ತೆ. ಸೊ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಪ್ಪ. 10K ಹತ್ತಿರ ಇದ್ದೀವಿ ಅಂದರೆ 10,000 ಸಬ್ಸ್ಕ್ರೈಬರ್ಸ್ಗೆ ಹತ್ತಿರ ಇದ್ದೀವಿ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ ಬರ್ತಿರ್ತವೆ ನಮ್ಮ ಚಾನಲ್ ಕಡೆಯಿಂದ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಗಂಟೆ ಒತ್ತಿ ಅಲ್ಲಲ್ಲಿ ಇಟ್ಕೊಳ್ಳಿ, ಯಾವುದೇ ವೀಡಿಯೋ ಕೂಡ ಮೆಸೇಜ್ ಬರುತ್ತೆ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ನಿಮಗೇನಾದರೂ ಬರಲಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಫಾಲೋ ಮಾಡಿ, ಮತ್ತು ವಾಟ್ಸಪ್ ಗ್ರೂಪ್ಗೆ ಇನ್ನೂ ಯಾರ್ಯಾರು ಜಾಯಿನ್ ಆಗಿಲ್ಲ ಜಾಯಿನ್ ಆಗಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪ ಯೂಸ್ಫುಲ್ ಮತ್ತು ಇದರಿಂದ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋದ ಕಮೆಂಟ್ಸಲ್ಲಿ ಯೂಸ್ಫುಲ್ ವಿಡಿಯೋ ಅಂತಂದು ಕಮೆಂಟ್ ಹೊಡೀರಿ, ಕಮೆಂಟ್ಸ್ ಮಾಡಿರಿ. ಮತ್ತು ಈ ವಿಡಿಯೋ ನೋಡಿ ನೀವೇನಾದರೂ ಈ ಮೋಡ್ನ ಹಾಕ್ಕೊಂಡಿದ್ರೆ ಸೂಪರ್ ಬಹುತ್ ಥ್ಯಾಂಕ್ಸ್ ಹೆಲ್ಪು ಅಂತ ಏನಾದರೂ ಒಂದು ಕಮೆಂಟ್ಸ್ ಮಾಡಿ, ನಮಗೆ ಕೂಡ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಮತ್ತು ನೀವೇನಾದರೂ ಫಸ್ಟ್ ಟೈಮು ಒಂದು ಫಸ್ಟ್ ಮೋಡ್ನ ಹಾಕೊತಿದ್ರೆ ಬಸ್ಸಿಡ್ ಗೇಮಿಂಗ್ಗೆ, ಅಂದರೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಸಿಗೋ ಮುಂದಿನ ಆ ವಿಡಿಯೋದಲ್ಲಿ.